ಸ್ಯಾಂಡಲ್ವುಡ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ, ಜೊತೆಗೆ ಸ್ಯಾಂಡಲ್ವುಡ್ ದಿಗ್ಗಜರ ಜೊತೆ ಕೂಡ ನಟಿಸಿರುವಂತಹ ಹಿರಿಯ ನಟರಾದ ಲೋಹಿತಾಶ್ವ ಅವರು ಇವತ್ತು ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಅವರ ಪುತ್ರ ಶರತ್ ಲೋಹಿತಾಶ್ವ ಅವರು ನಮ್ಮೊಟ್ಟಿಗಿದ್ದಾರೆ, ಈಗ ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ತಂದೆ ಅವರು ಮಲ್ಟಿ ಟ್ಯಾಲೆಂಟೆಡ್ಡು, ಸೊ ಎಲ್ರಿಗೂ ಗೊತ್ತು ಅವರ ಒಂದು ಕಂಚಿನ ಕಂಠ. ಸೊ ನಿಮ್ಮನ್ನು ಕೂಡ ಅವರಿಂದಲೇ ಗುರುತಿಸ್ತಾರೆ ಎಲ್ಲರೂ, ಅಂದರೆ ಲೋಹಿತಾಶ್ವ ಅವ್ರ ಮಗ, ಅವ್ರ ವಾಯ್ಸ್ ಕೂಡ ಬೇಸ್ ವಾಯ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅವರ ಒಂದು ಸ್ಥಿತಿ ಇವತ್ತು ಯಾವ ರೀತಿ ಇದೆ ಸರ್, ಆರೋಗ್ಯದಲ್ಲಿ ಏರ್ಪೇರಾಗಿದೆ, ಏನಾಯಿತು ಆ್ಯಕ್ಚುಲಿ? ಒಂದು ವಯಸ್ಸು 80, ಅವರಿಗೆ 80 ವರ್ಷಗಳಾಗಿದೆ. ಇನ್ನೊಂದು, ಸಹಜವಾಗಿ ಅವರಿಗೆ ಆ ವಯಸ್ಸಿನ ಏನಂತಾರೆ, ವಯೋ ಸಹಜವಾಗಿ ಒಂದು ಡಯಾಬಿಟೀಸು, ಈ ನಡುವೆ ಅವ್ರಿಗೆ ಬಿ ಪಿ ಇತ್ತು, ಡಯಾಬಿಟೀಸ್ ಒಂದು 20 ವರ್ಷದಿಂದ ಇತ್ತು ಅವ್ರಿಗೆ. ಸೊ ರೀಸೆಂಟಾಗಿ ಅವರಿಗೆ ಯೂರಿನಲ್ ಟ್ರ್ಯಾಕ್ ಇನ್ಫೆಕ್ಷನ್ ಥರ ಆಗಿತ್ತು, ಅದನ್ನು ನಾವು ಟ್ರೀಟ್ಮೆಂಟು ಕೊಡಿಸ್ತಾ ಇದ್ವಿ. ವಯಸ್ಸಾಗಿದ್ದರಿಂದ ಅವ್ರಿಗೆ ಆಪರೇಷನ್ಸ್ ಬೇಡ ಅಂತ ನಮ್ಮ ಫಿಸಿಷಿಯನ್ಸ್ ಹೇಳಿದ್ದರಿಂದ ಅವ್ರಿಗೆ ನಾವು ಮಾತ್ರೆಯ ಮುಖಾಂತರವೇ ಅದನ್ನು ಮಾನಿಟರ್ ಮಾಡ್ತಾ ಇದ್ವಿ. ಅದು ನಿಂತಿತ್ತು ಕೂಡ, ಮತ್ತೊಂದು ಸರಿ ಬಂತು, ಅದನ್ನು ಬೇರೆ ರೀತಿ ಆ್ಯಂಟಿಬಯೋಟಿಕ್ಸ್ನ ಕೊಟ್ಟು ಮತ್ತೆ ಕಡಿಮೆ ಮಾಡಿದರು. ಬಟ್ ರೀಸೆಂಟಾಗಿ ಸ್ವಲ್ಪ ಯಾಕೋ ಚಳಿ ಚಳಿ ಆಗ್ತಾಯಿದೆ ಅಂತ ಹೇಳಿ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇಬ್ಬರೇ ಇದ್ದಾಗ ಅವ್ರಿಗೆ ಸ್ವಲ್ಪ ಲೂಸ್ ಮೋಷನ್ಸ್ ಆಯಿತು, ವಾಮಿಟಿಂಗ್ ಆಯಿತು, ಎದ್ದು ಕೂತು ಮಾಡಲಿಕ್ಕೆ ಮಾತಾಡಲಿಕ್ಕೆ ಒಂಚೂರು ಕಷ್ಟ ಆಯಿತು. ಸೊ ಆ ಕಾರಣಕ್ಕೋಸ್ಕರ ನಾವು ಇಮ್ಮಿಡಿಯೇಟಾಗಿ ಸಾಗರ್ ಹಾಸ್ಪಿಟಲ್ಸ್, ಕುಮಾರಸ್ವಾಮಿ ಬಡಾವಣೆ, ನಮ್ಮ ಮನೆಗೆ ಹತ್ತಿರದಲ್ಲಿರೋ ಈ ಆಸ್ಪತ್ರೆಗೆ ಕರ್ಕೊಂಬಂದು ಅವ್ರನ್ನ ಅಡ್ಮಿಟ್ ಮಾಡಿದ್ವಿ. ಸೊ 2-3 ದಿವಸ ಭಾಳ ಪಾಸಿಟಿವಾಗಿ ಆಗ್ತಾಯಿತ್ತು. ಬಟ್ ಟ್ರೀಟ್ಮೆಂಟ್ಗಳ ನಡುವೆ ಪಾಸಿಟಿವಾಗಿ ಕಾಣಿಸ್ತಾ ಇದ್ರು ಕೂಡ ಸಂಜೆ ಹೊತ್ತಿಗೆ ಅವ್ರಿಗೆ ಸ್ವಲ್ಪ ನಡ್ಕ ಶುರು, ಚಳಿ ಚಳಿ ಚಳಿ, ಏನಾದರೂ ಒತ್ತಸಪ್ಪ, ಏನಾದರೂ ಚಳಿ ನಿಲ್ಲಿಸ್ರಿ ಅಂತ ಹೇಳೋರು. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಆದಾಗ ಇಂಜೆಕ್ಷನ್ಸು ಮತ್ತು ನೆಬಲೈಸೇಷನ್ನು ಇದೆಲ್ಲ ಮಾಡಾದಮೇಲೆ ಮತ್ತೆ ನಾರ್ಮಲ್ ಆಗ್ತಾಯಿದ್ರು, ಮಾತಾಡ್ತಾಯಿದ್ರು, ಫ್ಯಾನ್ ಹಾಕಿ ಅಂತಿದ್ರು, ಬೆವರ್ತಿದ್ದೀನಿ ಫ್ಯಾನ್ ಹಾಕಿ ಅಂತ ಹೇಳ್ತಾಯಿದ್ರು. ಸೊ ಇದು ಇನ್ಫ್ಯಾಕ್ಟ್ ಚೆನ್ನಾಗಿ ಆಗ್ತಿದ್ರಲ್ಲ, ಇನ್ನೇನು ಇನ್ನೊಂದು ದಿವಸ ಕರ್ಕೊಂಡು ಹೋಗ್ಬೋದು ಅಂತಲೂ ಕೂಡ ವೈದ್ಯರು ಹೇಳಿದರು ನಮಗೆ. ಬಟ್ ಅನ್ಫಾರ್ಚುನೇಟ್ಲಿ 3ನೇ ಬೆಳಗ್ಗೆ ಅಂತ ಕಾಣುತ್ತೆ, ಅಡ್ಮಿಟ್ ಮಾಡಿ 3ನೇ ದಿವಸದ ನಂತರ ಬೆಳಗ್ಗೆ ಒಂದು ದೋಸೆ ತಿಂದು ಮಾತ್ರೆ ಹಾಕ್ಕೊಂಡ್ಮೇಲೆ ಅವರಿಗೆ ತೀರಾ ಚಳಿ ಆಯಿತು. ಮತ್ತು ಅವರಿಗೆ ಪ್ಯಾರಸಿಟಮಾಲ್ ಇಂಜೆಕ್ಷನ್ಸು ಇದೆಲ್ಲ ಕೊಟ್ಟು ನೆಬಲೈಸೇಷನ್ ಕೊಟ್ಟು ಸರಿ ಅದೇ ರೀತಿಯಲ್ಲಿ ಸರಿ ಹೋಗುತ್ತೆ ಅಂದ್ಕೊಂಡ್ರು. ಬಟ್ ಉಸಿರಾಟದ ತೊಂದರೆ ಆಯಿತು, ನನ್ನ ಕಣ್ಮುಂದೇ ಹೃದಯಾಘಾತನೂ ಆಯಿತು. ಇಮಿಡಿಯೇಟಾಗಿ ಸಾಗರ್ ಹಾಸ್ಪಿಟಲ್ಸ್ನ ವೈದ್ಯರು ಎದೆ ಬಡ್ತ CPR ಅಂತ ಏನು ಮಾಡ್ತಾರೆ ಅದನ್ನು, ಸ್ವಲ್ಪ ಸಮಯ ಜಾಸ್ತಿ ತೊಗೊಳ್ತದೆ ಮತ್ತೆ ಅದು ಪ್ರಾರಂಭ ಆಗೋದಕ್ಕೆ. ಅದು ಸ್ವಲ್ಪ ಬೇಗ ಆಗಿದ್ದಿದ್ರೆ, ಒಂದು 10 ನಿಮಿಷದ ಒಳಗಡೆ ಅವರಿಗೆ ಮತ್ತೆ ಹಾರ್ಟ್ ಬೀಟ್ ಶುರುವಾಗಿದ್ದಿದ್ರೆ ಸ್ವಲ್ಪ ಇನ್ನೂ ನಾವು ಚೆನ್ನಾಗಿರೋ ಸ್ಥಿತಿನಲ್ಲಿ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಅದು ಉಲ್ಬಣಗೊಂಡು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಸದ್ಯಕ್ಕಾಗಿದೆ, ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಸ್ಥಿತಿ ತುಂಬ ಗಂಭೀರವಾಗಿದೆ, ಅದ್ರ ಬಗ್ಗೆ ಬೇಜಾರಿದೆ. ಸದ್ಯಕ್ಕೆ ICUನಲ್ಲಿ ವೆಂಟಿಲೇಟರ್ ಮೇಲಿದ್ದಾರೆ, ಅಬ್ಸರ್ವೇಷನಲ್ಲಿದ್ದಾರೆ. ಇನ್ನು ಹೆಚ್ಚಿನ ವಿಚಾರವಾಗಿ ಇಲ್ಲಿನ ವೈದ್ಯಾಧಿಕಾರಿಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ.